एवरीवन, वेलकम बैक टू सोशल साइंस क्लास। आई एम वीरेश टीएच। इन द प्रीवियस क्लास वी हैव डिस्कस्ड अबाउट तुगलक डायनेस्टी। हु वाज द फेमस रूलर ऑफ तुगलक डायनेस्टी? मोहम्मद बिन तुगलक वाज द फेमस रूलर ऑफ तुगलक डायनेस्टी। एंड द टॉपिक इज मोहम्मद बिन तुगलक एंड revenue reforms of Mohammed bin Tughlaq and lastly shifting of his capital. ಇವೆಲ್ಲದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಇನ್ ದ ಲಾಸ್ಟ್ ಕ್ಲಾಸ್. ಟುಡೇ ಐ ವಿಲ್ ಕಂಟಿನ್ಯೂ ದಿಸ್ ಕ್ಲಾಸ್. ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಎಕ್ಸ್ಪೆರಿಮೆಂಟ್ ಆಫ್ ಸಿಂಬಾಲಿಕ್ ಕಾಯಿನ್ಸ್, ಮೀನ್ಸ್ ಸಾಂಕೇತಿಕ ನಾಣ್ಯ ಪ್ರಯೋಗ. ಎಕ್ಸ್ಪೆರಿಮೆಂಟ್ ಆಫ್ ಸಿಂಬಾಲಿಕ್ ಕಾಯಿನ್ಸ್, ಮೊಹಮ್ಮದ್ ಬಿನ್ ತೊಗಲಕ್ಕು ಯಾವ ರೀತಿ ಇಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತರ್ತಾರೆ. ಹಿ ಬ್ರಾಟ್ ಗೋಲ್ಡ್ ಕಾಯಿನ್ ನೇಮ್ಡ್ ದಿನಾರ್ ಆ್ಯಂಡ್ ಸಿಲ್ವರ್ ಕಾಯಿನ್ ನೇಮ್ಡ್ ಆಲ್ದಿ. ಇಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ಕು ದಿನಾರ್ ಅಂತಕ್ಕಂಥ ಬಂಗಾರದ ನಾಣ್ಯ, ಹಳದಿ ಅಂತಕ್ಕಂತಹ ಅಥವಾ ಅದಲಿ ಅಂತಕ್ಕಂತಹ ಬೆಳ್ಳಿಯ ನಾಣ್ಯಗಳನ್ನು ಇಲ್ಲಿ ಚಲಾವಣೆಗೆ ತರ್ತಾನೆ ಮೊದಲ ಬಾರಿಗೆ. ದ ಕಾಯಿನ್ಸ್ ವಾರ್ ಈಸ್ಥೆಟಿಕಲಿ ಡಿಸೈನ್ಡ್. ಹಾಗಾದರೆ ಏನಿಲ್ಲಿ ಈ ನಾಣ್ಯಗಳು ಯಾವ ರೀತಿ ಇರ್ತಾವಪ್ಪ ಅಂದರೆ ಕಲನಾತ್ಮಕವಾಗಿ ವಿನ್ಯಾಸವನ್ನು ಗೊಳಿಸಿರ್ತಾರೆ. ನೋಡ್ಬೋದು ಇಲ್ಲಿ ಹಳದಿ ಆ್ಯಂಡ್ ದಿನಾರ್ ಅಂತಕ್ಕಂಥವು ಬಂಗಾರದ ನಾಣ್ಯಗಳು ಮತ್ತು ಬೆಳ್ಳಿಯ ನಾಣ್ಯಗಳನ್ನು ನೋಡ್ಬೋದು. ಇದು ಯಾವ ರೀತಿ ರಚನೆಯಾಗಿದೆ? ಕಲಾತ್ಮಕವಾಗಿ ಈಸ್ಥೆಟಿಕಲಿ ಡಿಸೈನ್ಡ್, ಕಲಾತ್ಮಕವಾಗಿ ಇದನ್ನು ಡಿಸೈನ್ ಮಾಡಲಾಗಿದೆ. ನೆಕ್ಸ್ಟ್ಲಿ ದ ಕಾಪರ್ ಆ್ಯಂಡ್ ಬ್ರಾಸ್ ಕಾಯಿನ್ಸ್ ವರ್ ಆಲ್ಸೋ ಬ್ರಾಟ್ ಇನ್ ಟು ಸರ್ಕ್ಯುಲೇಷನ್ಸ್. ಕೆಲವು ವರ್ಷಗಳ ನಂತರ ಏನಾಗುತ್ತೆ, ಈ ತಾಮ್ರ ಮತ್ತು ಇತ್ತಾಳಿಯ ನಾಣ್ಯಗಳನ್ನು ಇಲ್ಲಿ ಚಲಾವಣೆಗೆ ತರ್ತಾನೆ. ಯಾರು? ಮೊಹಮ್ಮದ್ ಬಿನ್ ತೊಗಲಕ್ಕು. ಮೊದಲ ಬಾರಿಗೆ ಯಾವುದಿರುತ್ತೆ ಇಲ್ಲಿ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳಿರುತ್ತೆ. ಅದನ್ನು ಇಲ್ಲಿ ಬಂಗಾರ ನಾಣ್ಯವನ್ನು ದಿನಾರ್ ಅಂತ ಕರೀತಾ ಇರ್ತಾರೆ, ಬೆಳ್ಳಿಯ ನಾಣ್ಯಗಳನ್ನು ಅದಲಿ ಅಂತ ಕರೀತಾ ಇದ್ರು. ಕೆಲವು ವರ್ಷಗಳ ನಂತರ ಏನಾಗುತ್ತೆ, ತಾಮ್ರ ಮತ್ತು ಇತ್ತಾಳಿಯ ನಾಣ್ಯಗಳನ್ನು ಇಲ್ಲಿ ಚಲಾವಣೆಗೆ ತರ್ತಾನೆ. ಅಲ್ಲಿ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳು ಇಲ್ಲಿ ವಾಪಸ್ ಕೊಡಬೇಕಾಗುತ್ತೆ ಅವರಿಗೆ. ಜೊತೆಗೆ ದ ಕಾಯಿನ್ಸ್ ವರ್ ಮಿಂಟೆಡ್ ಮೋರ್ ದ್ಯಾನ್ ದ ರಿಕ್ವೈರ್ಡ್ ನಂಬರ್ ವಿತೌಟ್ ಆ ಪರ್ಮಿಷನ್ಸ್ ಆಫ್ ದ ಸುಲ್ತಾನ್ಸ್. ಇದರಿಂದ ಏನು ತೊಂದರೆ ಆಯಿತು? ಸುಲ್ತಾನರ ಅನುಮತಿ ಪಡೆಯದೆ ಅಗತ್ಯಕ್ಕಿಂತ ಹೆಚ್ಚು ನಾಣ್ಯಗಳನ್ನು ಇಲ್ಲಿ ಟಂಕಿಸ್ತಾ ಹೋಗ್ತಾರೆ, ಅಂದರೆ ಚಲಾವಣೆಗೆ ತರ್ತಾ ಹೋಗ್ತಾರೆ. ಈ ಎಲ್ಲ ಕಾರಣದಿಂದ ಆರ್ಥಿಕವಾಗಿ ಅವ್ಯವಸ್ಥೆ ಅಂತಕ್ಕಂಥದ್ದು ಉಂಟಾಗುತ್ತೆ ಆ ಒಂದು ಸಂದರ್ಭದಲ್ಲಿ. ಯಾವಾಗ ಕಾಪರ್ ಮತ್ತು ಬ್ರ್ಯಾಸ್ ಇದು ಈ ತಾಮ್ರ ಮತ್ತು ಇತ್ತಾಳಿಯ ನಾಣ್ಯಗಳನ್ನು ತಂದು ಅದು ಹೆಚ್ಚುವರಿ ಕಾಯಿನ್ಗಳನ್ನು ಚಲಾವಣೆಗೆ ತಂದಿದ್ದರಿಂದ ಅವ್ಯವಸ್ಥೆ ಉಂಟಾಗುತ್ತದೆ. ಜೊತೆಗೆ ದ ಸ್ಟೇಟ್ ಟ್ರೆಜರಿ ಬಿಕೇಮ್ ಎಂಪ್ಟಿ ಡ್ಯೂ ಟು ಕಾಸ್ಟ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್. ಸರ್ವ್ ಡ್ರಾಟ್ ದ ಶಿಫ್ಟೆಡ್ ಆಫ್ ಕ್ಯಾಪಿಟಲ್ ಸಿಟಿ, ದ ಪ್ರೊಸೆಸ್ ಆಫ್ ರೀ ಲೊಕೇಟಿಂಗ್ ದ ಕ್ಯಾಪಿಟಲ್ ಬ್ಯಾಕ್ ಆ್ಯಂಡ್ ಅದರ್ಸ್ ಮೆಜರ್ಸ್. ನೋಡಿ ಇಲ್ಲಿ ಈ ಅಧಿಕವಾಗಿ ವೆಚ್ಚದಾಯಕ ಆಗಿರ್ತಕ್ಕಂಥ ಆಡಳಿತದ ಪ್ರಯೋಗಗಳು ಇಲ್ಲಿ ಬಳಕೆಗೆ ಬರ್ತವೆ. ಜೊತೆಗೆ ಭೀಕರ ಬರಗಾಲ ಆಗಿರ್ಬೋದು, ರಾಜಧಾನಿಯ ಸ್ಥಳಾಂತರ ಆಗಿರ್ಬೋದು ಮತ್ತು ಆ ರಾಜಧಾನಿಯನ್ನು ಪುನರ್ ಸ್ಥಳಾಂತರ ಮಾಡ್ತಕ್ಕಂಥದ್ದು ಫಸ್ಟ್ ಎಲ್ಲಿತ್ತು, ಇಲ್ಲಿ ದಕ್ಕನ್ನಿಂದ ದೇವಗಿರಿಗೆ, ದೇವಗಿರಿಯಿಂದ ಮತ್ತೆ ದಕ್ಕನ್ನಿಗೆ ಏನು ಮಾಡ್ತಾನೆ, ಈ ಕ್ಯಾಪಿಟಲನ್ನು ಶಿಫ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ತುಂಬ ತೊಂದರೆಯನ್ನು ನಾವು ಪಡಬೇಕಾಗುತ್ತೆ. ಈ ಮುಂತಾದವುಗಳಿಂದ ಏನಾಗುತ್ತಪ್ಪ ಅಂದರೆ ರಾಜ್ಯದ ಖಜಾನೆ ಬರಿದಾಗ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಿದ್ರೆ ಇಲ್ಲಿ ದ ಸ್ಟೇಟ್ ಟ್ರೆಜರಿ ಬಿಕೇಮ್ ಎಂಪ್ಟಿ ಡ್ಯೂ ಟು ದ ಕಾಸ್ಟ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್. ಇವೆಲ್ಲ ರಾಜ್ಯದ ತೊಂದರೆಗಳಿಂದ ಏನಾಗುತ್ತಪ್ಪ ಅಂದರೆ ಅವರ ಒಂದು ಖಜಾನೆ ಖಾಲಿ ಆಗ್ತಾ ಹೋಗುತ್ತೆ. ಅಂಡರ್ಸ್ಟುಡ್? ಓಕೆ. ನೆಕ್ಸ್ಟ್ಲಿ ಡೆಕ್ಕನ್ ಪಾಲಿಸಿ ಆಫ್ ಮೊಹಮ್ಮದ್ ಬಿನ್ ತೊಗಲಕ್. ಡೆಕ್ಕನ್ ಪಾಲಿಸಿ, ದಕ್ಕನಿನ ನೀತಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಯಾವ ರೀತಿ ಇದೆ ದಕ್ಕನಿನ ನೀತಿ? ಮೊಹಮ್ಮದ್ ಬಿನ್ ತೊಗಲಕ್ ಇಂಪ್ಲಿಮೆಂಟೆಡ್ ಈಸ್ ಅಡ್ಮಿನಿಸ್ಟ್ರೇಷನ್ಸ್ ಇನ್ ದ ಏರಿಯಾಸ್ ಕನ್ಕ್ಯೂರ್ಡ್ ಬೈ ಹಿಮ್ ಇನ್ ಡೆಕ್ಕನ್. ಡೆಕ್ಕನ್ ನೀತಿಯಲ್ಲಿ ಏನು ಹೇಳ್ತಾ ಇದ್ದಾರೆ, ಖಿಲ್ಜಿಯವರಿಗಿಂತ ಭಿನ್ನವಾಗಿರ್ತಕ್ಕಂತಹ
ಮೊಹಮ್ಮದ್ ಬಿನ್ ತೊಗಲಕ್ಕನು ದಕ್ಕನಿನಲ್ಲಿ ಗೆದ್ದ ಪ್ರದೇಶಗಳಲ್ಲಿ ನೇರವಾಗಿ ತನ್ನ ಆಡಳಿತವನ್ನಲ್ಲಿ ಜಾರಿಗೊಳಿಸ್ತಾನೆ. ಏನಿದ್ರೆ ಅರ್ಥ ಆಯಿತು ನಿಮಗೆ, ಅಂದರೆ ನೇರವಾಗಿ ಆಡಳಿತ ನಡೆಸೋದು ಅಂದರೆ ಹಾಗೆ. ಫಾರ್ ಎಕ್ಸಾಂಪಲ್ಲು ಮೊಹಮ್ಮದ್ ಬಿನ್ ತೊಗಲಕ್ಕು ಯಾವುದಾದ್ರೂ ಒಂದು ಸಾಮ್ರಾಜ್ಯವನ್ನು ಯುದ್ಧ ಮಾಡಿ ಗೆಲ್ತಾನೆ ಅಂದ್ಕೊಳ್ರಿ, ಆ ರಾಜರುಗಳನ್ನು ಸೆರೆಮನೆಗೆ ಹಟ್ಟಿ ಆ ರಾಜ್ಯದ ಎಲ್ಲ ಒಂದು ಆಡಳಿತವನ್ನು ಮೊಹಮ್ಮದ್ ಬಿನ್ ತೊಗಲಕ್ಕೆ ನೋಡ್ಕೊಳ್ತಕ್ಕಂಥದ್ದು, ದಟ್ ಈಸ್ ಕಾಲ್ಡ್ ದಕ್ಕನ್ ಪಾಲಿಸಿ, ಅದನ್ನು ದಕ್ಕನ್ ನೀತಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಹೀ ಆಲ್ಸೋ ಡಿಸ್ಟ್ರಾಯ್ಡ್ ದ ದ್ವಾರ ಸಮುದ್ರ, ಹಾಗೆಯೇ ಹೊಯ್ಸಳರ ರಾಜಧಾನಿಯಾಗಿರ್ತಕ್ಕಂಥ ದ್ವಾರ ಸಮುದ್ರವನ್ನು ಇಲ್ಲಿ ಧ್ವಂಸಗೊಳಿಸ್ತಾನೆ. ಯಾರು? ಮೊಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥವನು. ಮಧುರೈ ಆಫ್ ದ ಸೌತ್ ಇಂಡಿಯಾ ವಾಸ್ ಕನ್ಕ್ಯೂಡ್. ಈ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಮಧುರೈಯನ್ನು ಗೆದ್ದು ಅವರ ಆಡಳಿತ ನಿರ್ವಹಣೆಗೆ ಜಲಾಲುದ್ದೀನ್ ಹಸನ್ ಶಾ ಅಂತಕ್ಕಂಥವನ್ನ ಇಲ್ಲಿ ರಾಜ್ಯಪಾಲನನ್ನಾಗಿ ನೇಮಿಸ್ತಾನೆ. ಇಲ್ಲಿ ಮಧುರೈಯಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ ವಾಸ್ ದ ಫಸ್ಟ್ ಡೆಲ್ಲಿ ಸುಲ್ತಾನ್ ಟು ಇಸ್ಟಾಬ್ಲಿಷ್ ವಾಸ್ಟ್ ಎಂಪೈರ್ ಇನ್ ಇಂಡಿಯಾ. ಅಂದರೆ ಈಗ ಭಾರತದಲ್ಲಿ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ದೆಹಲಿ ಸುಲ್ತಾನರಲ್ಲಿ ಪ್ರಥಮ ಸ್ಥಾನ ಹೊಂದಿರೋರು ಯಾರು ಅಂದರೆ ಇಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ ಅಂತಕ್ಕಂಥ. ಓಕೆ, ನೆಕ್ಸ್ಟ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಲೇಟರ್ ತೊಗಲಕ್. ಲೇಟರ್ ತೊಗಲಕ್ ಅಂದರೆ ನಂತರದ ತೊಗಲಕ್, ತೊಗಲಕ್ನ ನಂತರದ ಬಂದಿರಂತಹ ರಾಜರುಗಳ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ಲಿ ಫಿರೋಜ್ ಶಾ ತೊಗಲಕ್ ಹೂ ಅಸೆಂಡೆಡ್ ದ ಥ್ರೋನ್ ಆಫ್ಟರ್ ಮೊಹಮ್ಮದ್ ಬಿನ್ ತೊಗಲಕ್. ಅಂದರೆ ಮೊಹಮ್ಮದ್ ಬಿನ್ ತೊಗಲಕ್ನ ನಂತರ ಬಂದಂಥ ಫಿರೋಜ್ ಶಾ ತೊಗಲಕ್ನ ಕಾಲದಲ್ಲಿ ಅನೇಕವಾಗಿರ್ತಕ್ಕಂಥ ಪ್ರಜಾಯಿತ ಕಾರ್ಯಕ್ರಮಗಳನ್ನು ನಾವು ಜಾರಿಗೆ ತರ್ತಾನೆ. ಯಾರು? ಫಿರೋಜ್ ಶಾ ತೊಗಲಕ್ ಅಂತಕ್ಕಂಥವ್ರು. ಹೀ ವೈಡ್ ಆಫ್ ತೊಕಾವಿ ಲಾನ್ಸ್ ಫಾರ್ ದ ಬೆನಿಫಿಟ್ ಆಫ್ ಈಸ್ ಸಬ್ಜೆಕ್ಟ್ಸ್. ಈ ಪ್ರಜೆಗಳಿಗೆ ನೆರವು ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಫಿರೋಜ್ ಶಾ ತೊಗಲಕ್ ಅಂತಕ್ಕಂಥವನು ತಕಾವಿ ಸಾಲವನ್ನು ಇಲ್ಲಿ ಮನ್ನಾ ಮಾಡ್ತಾನೆ. ಆಗಿನ ಸಂದರ್ಭದಲ್ಲಿ ಪ್ರಜೆಗಳು ತೆಗೆದುಕೊಂಡಿದ್ದಂತಹ ತಕಾವಿ ಸಾಲ ಏನಿರುತ್ತೆ ಅದನ್ನು ಇಲ್ಲಿ ಮನ್ನಾ ಮಾಡ್ತಾನೆ. ಜೊತೆಗೆ ದ ಪ್ರೈವೇಟ್ ಮೈನ್ಸ್ ಯೂಸ್ ಟು ಬಿ ಟ್ಯಾಕ್ಸ್ಡ್ ಆ್ಯಂಡ್ ಆಲ್ಸೋ ಟ್ಯಾಕ್ಸಸ್ ವಾರ್ ಕಲೆಕ್ಟೆಡ್ ಫಾರ್ ಪ್ರೊವೈಡಿಂಗ್ ಇರಿಗೇಷನ್ ಫೆಸಿಲಿಟೀಸ್. ಇಲ್ಲಿ ಖಾಸಗಿ ಗಣಿಗಳ ಮೇಲೆ ಮತ್ತು ನೀರಾವರಿ ಸೌಲಭ್ಯವನ್ನು ಹೊಂದಿರತಕ್ಕಂತಹ ಜಮೀನರಗಳ ಮೇಲೆ ಅನೇಕ ತೆರಿಗೆಗಳನ್ನು ಇಲ್ಲಿ ಸಂಗ್ರಹವನ್ನು ಮಾಡ್ತಾ ಇರ್ತಾರೆ. ಯಾರು? ಮೊಹಮ್ಮದ್ ಫಿರೋಜ್ ಶಾ ತೊಗಲಕ್ ಅಂತಕ್ಕಂಥವ್ರು. ಜೊತೆಗೆ ಹೀ ಬಿಲ್ಟ್ ಮೆನಿ ಸಿಟೀಸ್ ಮಸ್ಕ್ಯೂಸ್ ಮದರಾಸ್ ಡ್ಯಾಮ್ಸ್ ಆ್ಯಂಡ್ ಇರಿಗೇಷನ್ಸ್ ಕ್ಯಾನನ್ಸ್ ಜಾನ್ಪುರ್ ಫತೇಹಬಾದ್ ಇಜಾರ್ ಫಿರೋಜ್ಪುರ್ ಫಿರೋಜಾಬಾದ್. ಅಂದರೆ ಇವನು ಅನೇಕ ನಗರಗಳನ್ನು ಮಸೀದಿಗಳನ್ನು ಮದರಸಗಳನ್ನು ಅಣೆಕಟ್ಟುಗಳನ್ನು ಮತ್ತು ಕಾಲುವೆಗಳನ್ನು ಇಲ್ಲಿ ನಿರ್ಮಿಸ್ತಾ ಹೋಗ್ತಾನೆ. ಯಾರಿಲ್ಲಿ? ಫಿರೋಜ್ ಶಾ ತೊಗಲಕ್ ಅಂತಕ್ಕಂಥನು. ವೆರಿ ಇಂಪಾರ್ಟೆಂಟ್ ಸಿಟೀಸ್ ಅಂದರೆ ಇವನು ಕಟ್ಟಿಸಿದಂಥ ಪ್ರಮುಖವಾಗಿರ್ತಕ್ಕಂಥ ನಗರಗಳು ಯಾವಪ್ಪ ಅಂದರೆ ಇಲ್ಲಿ ಜಾನ್ಪುರ್ ಫತೇಬಾದ್ ಇಜಾರ್ ಫಿರೋಜ್ಪುರ್ ಆ್ಯಂಡ್ ಫಿರೋಜಾಬಾದ್. ನೋಡಿ ಇಲ್ಲಿ ಯಾವ್ಯಾವಪ್ಪ ಇಂಪಾರ್ಟೆಂಟ್ ಆಗಿರತಕ್ಕಂಥ ನಗರಗಳು ಅಂದರೆ ಅವ್ರು ಹೇಳಿರ್ತಕ್ಕಂಥವ್ರು ಜಾನ್ಪುರ್ ಫತೇಬಾದ್ ಇಜಾರ್ ಫಿರೋಜಾಪುರ ಫಿರೋಜಾಬಾದ್ ಇತ್ಯಾದಿ ನಗರಗಳನ್ನು ಇವರು ಕಟ್ಟಿಸ್ತಾ ಹೋಗ್ತಾರೆ. ಯಾರು? ಫಿರೋಜ್ ಶಾ ತೊಗಲಕ್ ಅಂತಕ್ಕಂಥವ್ರು. ಜೊತೆಗೆ ಜಾನ್ಪುರ್ ವಾಸ್ ದ ಫೇಮಸ್ ಲರ್ನಿಂಗ್ ಸೆಂಟರ್ಸ್. ಜಾನಪುರ ಅಂತಕ್ಕಂಥದ್ದು ಅಂದಿನ ಪ್ರಮುಖವಾಗಿರ್ತಕ್ಕಂತಹ ವಿದ್ಯಾ ಕೇಂದ್ರ ಆಗಿತ್ತು. ಕ್ವಶನ್ನ ಕೇಳ್ಬೋದು, ವಿಚ್ ವಾಸ್ ದ ಫೇಮಸ್ ಲರ್ನಿಂಗ್ ಸೆಂಟರ್ ಆಫ್ ಫಿರೋಜ್ ಶಾ ತೊಗಲಕ್ ಪೀರಿಯಡ್ ಅಂತ ಕೇಳಿದೆ. ಜಾನ್ಪುರ್, ಜಾನ್ಪುರ್ ವಾಸ್ ದ ಫೇಮಸ್ ಲರ್ನಿಂಗ್ ಸೆಂಟರ್ಸ್ ಆಫ್ ಫಿರೋಜ್ ಶಾ ತೊಗಲಕ್ ಪೀರಿಯಡ್ ಆ್ಯಂಡ್ ಧರ್ಮಶಾಲಾಸ್ ವರ್ ಬಿಲ್ಟ್ ಫಾರ್ ದ ಬೆನಿಫಿಟ್ ಫಾರ್ ಟ್ರಾವೆಲರ್ಸ್. ಈ ಪ್ರವಾಸಿಗರಿಗೆ, ಪ್ರವಾಸ ಮಾಡ್ತಕ್ಕಂಥವರಿಗೆ ಅನುಕೂಲಕ್ಕಾಗಿ ಧರ್ಮಶಾಲೆಗಳನ್ನು ಇಲ್ಲಿ ಸ್ಥಾಪನೆಯನ್ನಾಗಿ ಮಾಡ್ತಾ ಹೋಗ್ತಾನೆ. ಯಾರು? ಫಿರೋಜ್ ಶಾ ತೊಗಲಕ್ ಅಂತಕ್ಕಂಥವ್ರು. ದೀಸ್ ಆರ್ ಇಟ್ ಈಸ್ ಲೇಟರ್ ತೊಗಲಕ್ ಅಂದರೆ ನಂತರದ ತೊಗಲಕ್ನ ಕಾಲದಲ್ಲಿ ಯಾವ ರೀತಿಯಲ್ಲಿ ಆಡಳಿತ ನಡೀತು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಸನ್ನು ಮಾಡ್ತಾ ಹೋಗಿದ್ದೀವಿ. ಓಕೆ, ಟುಡೇ ವಿ ಹ್ಯಾ ಲರ್ನ್ ಅಬೌಟ್ ಯಾವುದ್ರ ಬಗ್ಗೆ ಡಿಸ್ಕಷನ್ನ ಮಾಡಿದ್ವಿ, ಎಕ್ಸ್ಪೆರಿಮೆಂಟ್ ಆಫ್ ಸಿಂಬಾಲಿಕ್ ಕಾಯಿನ್ಸ್
and Deccan policy, and lastly later Tughlaq. Understood, children? Okay, ee points ella one time bartadana send maadi. Next class alli Sayyid dynasty and Lodi dynasty idr bagge discussion ana maartta hogtini. Okay, student, thank you so much.